हेलो माय डियर फ्रेंड्स एंड माय डियर स्टूडेंट्स वेलकम टू अवर यूट्यूब चैनल सिविल विद सुधीर। सो इवत्तु ओंदु स्वल्प डिफरेंट आगिदे वीडियो एनंतंद्रे ईग निम्म स्क्रीन मेले ओब्बर फोटो कानिस्ता इदे अदु निम्मेल्लरिगू गोत्तिरोरिदे एनंतंद्रे अदु नम्म केपीएससी सेक्रेटरी सर विकास सर अवरदु फोटो इदे। सो एनंतंद्रे इवत्तु बेळग्गे एनंतंद्रे प्रजावाणियल्लि ओंदु न्यूस बंदिदे सर ऐन केलस माड्तिदारे अदु एनंतंद्रे केपीएससी प्रकार करेक्ट आगिल्ल अंत केपीएससी मेंबर्स एनंतंद्रे ಬೇರೆ ಏನಂತಂದ್ರೆ ಒಂದು ಲೆಟರ್ ನ ಬರೆದಿದ್ದಾರೆ ಅಥವಾ ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ। ಸೋ ಅದೆಲ್ಲ ಏನಿದೆ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತೀನಿ। ಸೋ ದಟ್ ಆಸ್ ಎ ಸ್ಟೂಡೆಂಟ್ ಫೇವರ್ ಅಲ್ಲಿ ನಾವು ಏನು ನಾನೇನು ಮಾಡಬಹುದು ಸರ್ ಏನು ಮಾಡಬಹುದು ಸರ್ ಏನೇನು ಮಾಡ್ತಾ ಇದ್ದರೆ ನಾವು ಏನು ಮಾಡಬೇಕು ಸೋ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ। ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಸೋ ಇದು ಒಂದು ಏನಂತಂದ್ರೆ ಇವತ್ತಿನ ಪ್ರಜಾವಾಣಿಯಲ್ಲಿ ಬಂದಿರುವ ಒಂದು ನ್ಯೂಸ್ ಇದೆ। ಇದು ಕೆಪಿಎಸ್ಸಿ ಮುಸ್ಕಿನ ಗುದ್ದಾಟ ಅಂತ ಅವರು ಏನಂದ್ರೆ ಹೆಡ್ಡಿನ ಕೊಟ್ಟಿದ್ದಾರೆ। ಸೋ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅಲಿಗೇಷನ್ ಸ್ವಲ್ಪ ಹಚ್ಚಿದ್ದಾರೆ ಏನಂತಂದ್ರೆ ನಮ್ಮ ವಿಕಾಸ್ ಸರ್ ಅವರು ಏನಂತಂದ್ರೆ ಆಸ್ ಪರ್ ಕೆಪಿಎಸ್ಸಿ ಏನು ಹೇಳ್ತಾ ಇದೆ ಅದರ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಅವರೇ ಒಂದು ಇವೆಲ್ಲ ಮಾತು ನಾನು ಹೇಳ್ತಾ ಇಲ್ಲ ಇಲ್ಲಿ ಬರೆದಿರೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅವರೇ ಒಂದು ಕೆಪಿಎಸ್ಸಿ ಮೆಂಬರ್ ಏನಂತಂದ್ರೆ ಕೆಪಿಎಸ್ಸಿ ಒಂದು ಬಾಡಿ ತರ ಬಿಹೇವ್ ಮಾಡ್ತಾ ಇದ್ದಾರೆ ನಮ್ದೇನು ಏನಂತಾರೆ ಕೇಳ್ತಾ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ। ಸೋ ನೀವು ಇಲ್ಲಿ ನೋಡಬಹುದು ಒಂದೇ ಒಂದು ನಿಮಿಷ ಪೆನ್ ತಗೊಂಡ್ಬಿಟ್ಟು ನಿಮಗೆ ಒಂದೊಂದಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ ಸೊ ದಟ್ ನಿಮಗೂ ಅರ್ಥ ಆಗಲಿ। ನೋಡಿ ಈಗ ಇಲ್ಲಿದೆ ನೋಡಿ ನಾನು ಎಲ್ಲೋ ಮಾರ್ಕಿಂದ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೇಮಕಾತಿ ಇರಲಿ ಆಯ್ಕೆ ಪಟ್ಟಿ ಇರಲಿ ಅಥವಾ ವಿಷಯಗಳ ಏನಂತಂದ್ರೆ ಅದರಲ್ಲಿ ಆಯೋಗದ ಅಧ್ಯಕ್ಷದ ಸದಸ್ಯ ಮಧ್ಯೆ ಹಲವು ದಿನಗಳಿಂದ ನಡೆಯುತ್ತಿದ್ದ ಮುಸುಕಿನ ಗುದ್ದಾಟ ಈಗ ರಾಜ್ಯ ಸರ್ಕಾರದ ಅಂಗಳ ತಲುಪಿದೆ ಅಂತ ಹೇಳ್ತಾ ಇರೋದು ಅಂದರೆ ಈಗ ಅಲ್ಲಿ ಹೋಗಿದೆ ಅಂತ ಹೇಳ್ತಾ ಇರೋದು। ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಕಾರ್ಯದರ್ಶಿ ತಾವೇ ಆಯೋಗದ ಎಂಬಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ರೈಟ್। ಸೊ ಯಾಕೆ ಈ ಥರ ಅಂತ ಇದ್ದಾರೆ ನೋಡೋಣ। ಸೊ ಇದಕ್ಕೆ ಅವರು ಏನಂತ ಇದ್ದಾರೆ ಅಂತಂದರೆ ಕೆಪಿಎಸ್ಸಿ ಮೆಂಬರ್ಸ್ ಏನು ಮಾಡಿದ್ದಾರೆ ಅಂತಂದರೆ ಆರೋಪ ಹೊರಿಸಿ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರಿಗೆ ಏನಂತಂದರೆ ಕೆಪಿಎಸ್ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಏನಂದರೆ ಮಾರ್ಚ್ 28ಕ್ಕೆ 49 ಪೇಜ್ಗಳ ಒಂದು ಪತ್ರ ಬರೆದಿದ್ದಾರೆ ರೈಟ್। 49 ಪೇಜ್ ಒಂದು ಇಷ್ಟು ಉದ್ದ ಏನಂತಂದ್ರೆ ಇವ್ರು ಏನೇನು ಮಾಡ್ತಾ ಇದ್ದಾರೆ ನಮ್ಗೇನು ಕೇಳಿ ಮಾಡ್ತಾ ಇಲ್ಲ ಅಂತ ಒಂದು 49 ಪೇಜ್ ಏನಂತಂದ್ರೆ ಮೆಂಬರ್ಸು ಸೆಕ್ರೆಟ್ ಏನಂತಂದ್ರೆ ಕೆಪಿಎಸ್ಸಿ ನಮ್ಮ ಸೆಕ್ರೆಟರಿ ಸರ್ ವಿರುದ್ಧ ಏನಂತಂದ್ರೆ ಈ ಕಾರ್ಯದರ್ಶಿ ನಮ್ಮ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರಿಗೆ ಬರೆದಿದ್ದಾರೆ ಇದು ನಿಮ್ಗೆ ಗೊತ್ತಾಯ್ತು ಇವಾಗ। ಸೊ ಇದರಲ್ಲಿ ಏನು ಅಂತಂದ್ರೆ ಸ್ವಲ್ಪ ಜನ ಸೈನ್ ಹಾಕಿದರೆ ಇನ್ನೊಬ್ರು ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ನಮಗೆ ಬೇಡ। ಸೊ ಇಲ್ಲಿ ಮುಖ್ಯ ಕಾರ್ಯದರ್ಶಿ ಅವರನ್ನು ಭೇಟಿ ಮಾಡಿದ ಅಧ್ಯಕ್ಷ ಮತ್ತು ಸದಸ್ಯರು ನೇಮಕಾತಿ ಪ್ರಕ್ರಿಯೆ ಕುರಿತಂತೆ ಅಭ್ಯರ್ಥಿಗಳ ಜೊತೆ ಯೂಟ್ಯೂಬ್ ಸಂವಹನ ಟ್ವಿಟರ್ ಆಯೋಗದ ಅನುಮೋದನೆ ಪಡೆಯದೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಇತರ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ವೆಬ್ಸೈಟಲ್ಲಿ ಪ್ರಕಟಿಸಿರುವ ಕಾರ್ಯದರ್ಶಿಯ ಕಾರ್ಯವೈಖರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ। ನಾನು ಒಂದು ಮಾತು ಹೇಳಿ ಯೂಟ್ಯೂಬ್ ಸೆಕ್ಷನ್ ಮಾಡೋದ್ರಿಂದ ನನಗೆ ಗೊತ್ತಿದೆ ಟ್ವಿಟರಲ್ಲಿ ಮೆಸೇಜ್ ಹಾಕಿ ತಿಳಿಸೋದ್ರಿಂದ ಅದರದ್ದು ಇಂಪಾರ್ಟೆನ್ಸು ನನಗೆ ಗೊತ್ತಿದೆ ಆಯಿತಾ। ಸೊ ಅದು ಸ್ಟೂಡೆಂಟ್ಸಿಗೆ ಗೊತ್ತಿದೆ ಗೊತ್ತಾಯ್ತಾ ಎಷ್ಟು ಒಂದು ನಾಳೆ ರಿಸಲ್ಟ್ ಬರೋದಿದೆ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ಎಕ್ಸಾಮ್ ಕೊಟ್ಬಿಟ್ಟು ಆನ್ಸರ್ಗೆ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಬಿಟ್ ಮೇಲೆ ಗೊತ್ತಾದರೆ ನಾವು ಯಾವುದ್ರದ್ದು ಮಧ್ಯೆ ಇರ್ತೀವಿ ಆಯಿತಾ ಲೈಫ್ ಸೈಕಲಲ್ಲಿ ಮಧ್ಯೆ ಇರ್ತೀವಿ ನಮಗೇನು ಗೊತ್ತಿರೋದಿಲ್ಲ। ಸೊ ಇವರು ಏನಂತ ನಮ್ಮ ಸೆಕ್ರೆಟರಿ ಸರ್ ಅವರು ಏನಂತಂದರೆ ಯೂಟ್ಯೂಬ್ ಸೆಷನ್ ಎಷ್ಟು ಚೆನ್ನಾಗಿ ಮಾಡಿದ್ರು ಸೊ ಅದನ್ನು ಏನಂತಂದರೆ ನಮ್ಮನ್ನು ಕೇಳಿ ಪರ್ಮಿಷನ್ ತೊಗೊಳ್ದೇನೆ ಏನಂತಂದರೆ ಮಾಡಿದ್ದಾರೆ ನಾನು ಹೇಳ್ತೀನಿ ಅವ್ರದ್ದು ಅಷ್ಟು ವಿಡಿಯೋ ನೋಡಿದ್ದೀನಿ ಅವ್ರು ಏನು ಯಾವುದೇ ಒಂದು ಏನಂತಂದರೆ ಹೇಳಬಾರ್ದು ವಿಷಯ ನಮಗೆ ಹೇಳಿಲ್ಲ ನಮ್ಮ ಸ್ಟೂಡೆಂಟ್ಗಾಗಲಿ ನಮಗಾಗಲಿ ಯಾವುದೇ ಒಂದು ಹೇಳಬಾರ್ದು ವಿಷಯಗಳು ಆಯಿತಾ ಇನ್ಸೈಡ್ ವಿಷಯಗಳು ಅವ್ರು ಯಾವುದೂ ಹೇಳಿಲ್ಲ ರಿಲೇಟೆಡ್ ಟು ನೋಟಿಫಿಕೇಶನ್ ಏನಿರುತ್ತೆ ನಮ್ಮ ಕ್ವೇರೀಸ್ ಏನಿರುತ್ತೆ ಅದನ್ನು ಸಾಲ್ವ್ ಮಾಡಿದ್ದಾರೆ ಐ ಹೈಲಿ ಅಪ್ರಿಷಿಯೇಟ್ ಫಾರ್ ದಿಸ್ ವರ್ಕ್ ಗೊತ್ತಾಯ್ತಾ। ಸೊ ಅವರು ಯಾವುದೇ ಒಂದು ಒಳಗಡೆದ್ದು ಏನು ನಮಗೆ ನ್ಯೂಸ್ ಹೇಳಿಲ್ಲ ಆಯಿತಾ ಓಕೆ ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಇಲ್ಲ ಅದು ಏನಂತಂದರೆ ಅದು ಕೆಪಿಎಸ್ಸಿಯವರಿಗೆ ನೀವು ಕೇಳ್ಬೋದು ಆಯಿತಾ ಬಟ್ ತೊಗೊಂಡೇ ಮಾಡಿರ್ತಾರೆ ಸುಮ್ಮನೆ ಏನು ಮಾಡೋದಿಲ್ಲ ಇದೊಂದಾಯಿತು। ಈಗ ಕಾರ್ಯದರ್ಶಿಯವರನ್ನು ಕರೆಸಿ ಮುಖ್ಯ ಕಾರ್ಯದರ್ಶಿ ಕೆಲ ಸಲಹೆಗಳು ನೀಡಿದ್ದಾರೆ ನೋಡಿ ಇದಕ್ಕೂ ಅಪೋಸ್ ಮಾಡಿದ್ರು ಏನಂತಂದರೆ ಅವರು ಕರೆದ್ಬಿಟ್ಟು ಮುಖ್ಯ ಕಾರ್ಯದರ್ಶಿ ಅವರು ಕರೆದ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳಿದ್ರು ಸರಿ। ಸೊ ಈಗ ಇದ್ರ ಮಧ್ಯೆ ಏನಾಗಿದೆ ಅಂತಂದರೆ ಅಧಿಸೂಚನೆ ಪ್ರಕಟಣೆ ಇರಲಿ ತಾತ್ಕಾಲಿಕ ಅರ್ಹತೆ ಪಟ್ಟಿ ಇರಲಿ ಹೆಚ್ಚಿನ ಆಯ್ಕೆ ಪಟ್ಟಿ ಇರಲಿ ಇದೆಲ್ಲ ಏನಂತಂದರೆ ನಡೆಯಬೇಕಾಗಿದ್ದು ಏನಂತಂದರೆ ಒಂದು ಮೀಟಿಂಗ್ ಇತ್ತು ಅದನ್ನು ಏನಂತಾರೆ ಕ್ಯಾನ್ಸಲ್ ಆಗಿದೆ।
ಈಗ ಈ ಪತ್ರದಲ್ಲಿ ಏನೇನಿದೆ, ಏನೇನು ಕ್ವೆಶ್ಚನ್ ಕೇಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಪತ್ರದಲ್ಲಿ ಏನೇನಿದೆ. ಆಯೋಗ ನೇಮಕಾತಿ ಪ್ರಕ್ರಿಯೆ ನಡೆಸಿದಂತೆ ಇದಕ್ಕೆ ಸಂಬಂಧಿಸಿದ ನಿಯಮಗಳಲ್ಲಿ ಗೊಂದಲ ಕಂಡು ಬಂದಲ್ಲಿ ಸರ್ಕಾರದಿಂದ ಸ್ಪಷ್ಟೀಕರಣ ತಿದ್ದುಪಡಿ ಕೋರುವ ಬಗ್ಗೆ ಸಭೆ ನಿರ್ಣಯಿಸುತ್ತದೆ. ಅಂದರೆ ಒಂದು ಮೀಟಿಂಗ್ ಮಾಡ್ತಾರೆ, ಅದು ಸಭೆ ಅವರು ಮಾಡ್ತಾರೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಆಯೋಗದ ಕಾರ್ಯದರ್ಶಿ ಸರ್ಕಾರಕ್ಕೆ ಪತ್ರ ಬರೆಯುತ್ತಾರೆ, ಕೆ ಪಿ ಸಿ ಸೆಕ್ರೆಟರಿ ಸರ್ ಏನು ಮಾಡಿದ್ದಾರೆ, ಸೊ ಇದ್ರ ಇದ್ದ ಚೇಂಜಸ್ ಮಾಡಿ ಅಂತ ಮೆಂಬರ್ಸ್ ಅವ್ರಿಗೆ ಹೇಳಿಬಿಟ್ಟು ಏನಂತಂದರೆ ಗೌರ್ಮೆಂಟ್ಗೆ ಒಂದು ಏನಂತಂದರೆ ಅವರು ಕಳಿಸಿದ್ದಾರೆ, ಸೊ ಇದು ಮಾಡಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ, ರೈಟ್. ಸೊ ಇತ್ತೀಚಿನ ಗಮನಕ್ಕೆ ತರದೆ ಆಯೋಗ ಸಭೆಯಲ್ಲಿ ಚರ್ಚಿಸದೆ ವಿಷಯದ ಬಗ್ಗೆ ಕಾರ್ಯದರ್ಶಿಯೇ ಆಯೋಗದ ಹೆಸರಿನಲ್ಲಿ ಸರ್ಕಾರದಿಂದ ಸ್ಪಷ್ಟೀಕರಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಸೊ ಇವರು ಆರೋಪಿಸ್ತಾ ಇದ್ದಾರೆ, ಆಯ್ತಾ, ಆರೋಪಿಸ್ತಾ ಇದ್ದಾರೆ ಅವರು ನಮಗೆ ಕೇಳದೆ ಮಾಡ್ತಾ ಇದ್ದಾರೆ ಅಂತ. ಓಕೆ, ಏನೋ ಏನು ಗೊತ್ತಿಲ್ಲ, ಆಯ್ತಾ. ಸೊ ಇಬ್ಬರು ನಾವು ಎಲ್ಲರೂ ಇಲ್ಲಿ ಮಾಡ್ತಾ ಇರೋದು ಸ್ಟೂಡೆಂಟು, ಗೊತ್ತಾಯ್ತಾ, ನಾವು ಮಾಡ್ತಾ ಇರೋ ಎಲ್ಲ ಕೆಲಸ ಸ್ಟೂಡೆಂಟ್ ಸ್ಟೂಡೆಂಟ್ಗೋಸ್ಕರ. ಈವನ್ ವಿಕಾಸ್ ಅವ್ರು ಮಾಡ್ತಾ ಇರೋದು ಸ್ಟೂಡೆಂಟ್ಗೋಸ್ಕರ. ಕೆ ಪಿ ಎಸ್ ಸಿ ಮೆಂಬರ್ಸ್ ಇರಲಿ, ಯಾವ ಗೌರ್ಮೆಂಟು ಇರಲಿ, ಯಾರೇ ಇರಲಿ, ಕೆ ಪಿ ಎಸ್ ಸಿ ಇರಲಿ, ನಾವೇ ಇರಲಿ, ನಾವೆಲ್ಲ ಕೆಲಸ ಮಾಡ್ತಾ ಇರೋದು ಸ್ಟೂಡೆಂಟ್ಗೆ. ಅದಂತೂ ಎಲ್ಲರಿಗೆ ತಿಳಿದಿರ್ಬೇಕು ಫಸ್ಟು, ರೈಟ್. ಸ್ಟೂಡೆಂಟ್ ಫೇವರಲ್ಲಿ ಏನೇನು ಕೆಲಸ ಯಾವ್ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನು ನಾನು ಅಪ್ರಿಷಿಯೇಟ್ ಮಾಡೋಣ, ಗೊತ್ತಾಯ್ತಾ. ಸೊ ಅದನ್ನು ಎಲ್ಲರೂ ತಿಳ್ಕೊಳ್ಳಿ. ಉಪ ಸಮಿತಿ ಆಮೇಲೆ 2011ರದ್ದು, ಆಯ್ತಾ. ಇಲ್ಲಿ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ನೋಡಿ, ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಇದೆ, ಸೊ ದಟ್ ಅದರಲ್ಲಿ ಓದ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ಆಗುತ್ತೆ. ಫಸ್ಟು ಇಂಪಾರ್ಟೆಂಟ್ ಕ್ವಶನ್ನು, ಒಂದು ನಿಮಿಷ, ಎಸ್. ಸೊ ಫಸ್ಟ್ ಕ್ವಶನ್ನು ಅವ್ರದ್ದು ಏನಿದೆ ಅಂತಂದರೆ, ನೀವು ಟ್ವಿಟ್ಟರಲ್ಲಿ ಮತ್ತು ಈ ಒಂದು ಯೂಟ್ಯೂಬ್ ಸೆಷನ್ ಏನು ಮಾಡ್ತಾ ಇದ್ರಲ್ಲ ನಮ್ಮ ಕೆ ಪಿ ಸಿ ಸೆಕ್ರೆಟರಿ ಸರ್ ಅವರು, ಅದು ನೀವು ಮಾಡೋಂಗಿಲ್ಲ, ನಮ್ಮ ಪರ್ಮಿಷನ್ ತೊಗೊಂಡೇ ನೀವು ಮಾಡೋಂಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಹಂಗಾಗೂ ಹೇಳಿದ್ಮೇಲೆ ನೀವು ನೋಡಿದ್ದೀರಾ ಟ್ವಿಟರಲ್ಲಿ ಟ್ವೀಟು ಕಮ್ಮಿ ಆಗಿತ್ತು, ರೈಟ್. ಸ್ವಲ್ಪ ದಿವಸ YT ಸೆಷನ್ ಅಂತೂ ಮಾಡ್ತಾನೇ ಇಲ್ಲ, ಯೂಟ್ಯೂಬ್ ಲೈವ್ ಸೆಷನ್ ಅಂತೂ ಅವ್ರು ಮಾಡ್ತಾನೇ ಇಲ್ಲ, ಮೊದಲು ಮಾಡೋದಿರೋದೇ ಒಂದು 3-4 ಮಾಡಿದರು. ಸೊ ಅದನ್ನು ಅವರು ಏನಂತಂದರೆ ಬೇಡ, ನೀವು ನಮ್ಗೆ ಕೇಳದೆ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಬಿಟ್ಬಿಟ್ರು ಅವರು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು, ಸೆಕೆಂಡ್ ಕ್ವಶನ್ ಏನಂತಂದರೆ, PWD JEE ಲಿಸ್ಟಲ್ಲಿ ಒಂದು ಸ್ವಲ್ಪ ಇದಾಗಿದೆ. PWD JEE ಲಿಸ್ಟಲ್ಲಿ ಏನಾಗಿದೆ ಅಂತಂದರೆ, ಸೊ JEE ಲಿಸ್ಟು ರೆಡಿ ಆಗಿತ್ತು. ಸೊ ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ ಅವರು ಕೆ ಪಿ ಎಸ್ ಸಿ ಮೆಂಬರ್ಗೆ ಕೊಟ್ಟಿದ್ದಾರೆ ಸೈನ್ ಮಾಡೋಕ್ಕೆ. ಸೊ ದೇ ಆರ್ ಟೇಕಿಂಗ್ ಸೋ ಮಚ್ ಲಾಂಗ್ ಟೈಮ್. ಸೊ ಡ್ಯೂ ಟು ದ ಪ್ರೆಷರ್, ನೋಡಿ ಸ್ಟೂಡೆಂಟ್ ಫೇವರಲ್ಲಿ ಎಷ್ಟು ಚೆನ್ನಾಗಿ ವಿಕಾಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ, ಸ್ವಲ್ಪ ತಿಳ್ಕೊಳ್ಳಿ ಎಲ್ಲರೂ, ಆಯಿತಾ. ಸುಮ್ಮನೆ ಅವರಿಗೆ ಮೆಸೇಜ್ ಮಾಡಿ ಎಲ್ಲರೂ ಏನಂತಂದರೆ ಕಾಟ ಕೊಡೋಕೆ ಹೋಗಬೇಡಿ, ರಿಕ್ವೆಸ್ಟು. ಸೊ ಸ್ಟೂಡೆಂಟು ತುಂಬ ಜನ ಕೇಳ್ತಾ ಇದ್ದಾರೆ, ತುಂಬ ದಿವಸದಿಂದ ಕೇಳ್ತಾ ಇದ್ದಾರೆ, PWD JEE ಲಿಸ್ಟ್ ಯಾವಾಗ ಬಿಡ್ತೀರಾ, ಪ್ರಾವಿಷನಲ್ ಲಿಸ್ಟ್ ಯಾವಾಗ ಬಿಡ್ತೀರಾ ಅಂತ ಅಂತ ಕೆ ಪಿ ಎಸ್ ಸಿ ಕೇಳಿದ್ರೆ, ಕೆ ಪಿ ಎಸ್ ಸಿ ಸಬ್ಮಿಟ್ ಮಾಡಿದ್ರೆ ಅವ್ರು ಇನ್ನೂ ಸೈನ್ ಮಾಡಿಲ್ಲ ಅಂತ. ಸೊ ಫಾರ್ ಸ್ಟೂಡೆಂಟ್ ಫೇವರ್ಗೂ ಸ್ಟೂಡೆಂಟ್ ಇನ್ಫಾರ್ಮೇಷನ್ಗೋಸ್ಕರ ಕೆ ಪಿ ಎಸ್ ಸಿ ಮೆಂಬರ್ಸ್ಗೆ ಹೇಳಿಬಿಟ್ಟು ಏನಂತಂದರೆ ಪಬ್ಲಿಷ್ ಮಾಡಿದ್ದಾರೆ. ಬಟ್ ನೀವು ನಮಗೆ ಪರ್ಮಿಷನ್ ತೊಗೊಳ್ದೇ ಪಬ್ಲಿಷ್ ಮಾಡಿದ್ದೀರಾ ಅಂತ ಕೆ ಪಿ ಎಸ್ ಸಿ ಮೆಂಬರ್ಸ್ ಏನಿರ್ತಾರೆ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಿಬಿಟ್ಟು ಇವರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ, ರೈಟ್. ಸೊ ಇದೊಂದು ಕೇಸ, ಇದೊಂದು ಕ್ವಶನ್. 2011 ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ ಆಗಿ ಸ್ವಲ್ಪ ಕೆ ಪಿ ಎಸ್ ಸಿ ಮೆಂಬರ್ಸು ಏನಂತಂದರೆ ಅದರಲ್ಲಿ ಇದ್ದಾರೆ ಅಂತ ಅವರು ಅದರಲ್ಲಿ ಹೇಳಿದರು. ಸೊ ಅವ್ರನ್ನ ಕಾರ್ಯಮುಕ್ತವಾಗಿ ಮಾಡಿದಿರಂತೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿದೆ ನೋಡಿ. ಸೊ 2011 ಸಾಲಿನ ಗೆಜೆಟೆಡ್ ಪ್ರೊಫೆಷನರ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅದು ಗೊತ್ತಾಗಿದೆ. ಸೊ ಅದರಲ್ಲಿ ಏನಂತಂದರೆ ದೋಷಮುಕ್ತರಾಗಿಸಿ 2022 ನವೆಂಬರ್ 10ರಂದು ಆದೇಶ ಹೊರಡಿಸಿದ್ದಾರೆ. ಓಕೆ, ಬಟ್ ಇದನ್ನು ಮತ್ತೆ ವಿಚಾರಣೆಗೆ ಮಾಡುವುದು ಅಂತ ಅವರು 18ನೇ ತಾರೀಕಿಗೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ರೈಟ್. ಸೊ ಬಟ್ ಇದು ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ನಮ್ಗೆ ಏನು ಬೇಕಾಗಿರೋದು ಅಂತಂದರೆ ಇದು ಯಾವುದು ಅಂತಂದರೆ, ಅಂದರೆ ಈಗ ಇದು ಯಾವ ಕ್ವಶನ್ ಇದೆ ಗೊತ್ತಾ, ಇವರು ಕೆ ಪಿ ಎಸ್ ಸಿ ಮೆಂಬರ್ಸು ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ ಮೇಲೆ ಹಾಕಿರೋ 4-5 ಕ್ವಶನ್ ನಾನು ಹೇಳ್ತಾ ಇರೋದಿಲ್ಲ. PWD AEಯಲ್ಲೂ ಸ್ವಲ್ಪ ಆಗಿದೆ. ಏನಾಗಿದೆ, ಇಂಟರ್ವ್ಯೂ ಪ್ರಾಸೆಸ್ಸಲ್ಲಿ. ಸೊ PWD ಇಂಟರ್ವ್ಯೂ ಪ್ರಾಸೆಸ್ಸಲ್ಲಿ ಏನಾಗಿದೆ, ಸೊ ಆ್ಯಕ್ಚುಲಿ ಪ್ಯಾನಲ್ 2:1 ಇರುತ್ತೆ, ರೈಟ್. 2:1 ಬಟ್ 2:1 ಫೈನಲ್ ಆಗಿದೆ, ರೈಟ್. 2:1 ಫೈನಲ್ ಇದೆ. 2 ಏನು ಹೇಳಿ, ಕೆ ಪಿ ಎಸ್ ಸಿ ಮೆಂಬರ್ಸು, ಆಮೇಲೆ 1 ಎಕ್ಸ್ಪರ್ಟು. ಓಕೆ, ಬಟ್ ನಮ್ಮ ಸೆಕ್ರೆಟರಿ ಸರ್ ಅವರು ಏನು ಹೇಳ್ತಾ ಇದ್ರು ಅಂದರೆ 2:2 ಮಾಡಬೇಕು. ಸೊ ಇಬ್ಬರು ಕೆ ಪಿ ಎಸ್ ಸಿ ಮೆಂಬರು, ಇಬ್ಬರು ಎಕ್ಸ್ಪರ್ಟು, ಸೊ ದಟ್ ಈಕ್ವಲೈಸ್ ಆಗುತ್ತೆ ಅಂತ ಅವ್ರು ಹೇಳಿದರು. ಓಕೆ, ಸೊ ಇದರಲ್ಲಿಯೂ ಸ್ವಲ್ಪ ತಾರತಮ್ಯ ಆಗಿದೆ. ಓಕೆ, ಇವು 1-4 ಕ್ವಶನು ಅವ್ರು ಹೇಳಿರೋದು. ಈಗ ನಾನು ನನ್ನ ಕ್ವಶನ್ನು, ಏನು ಕ್ವಶನ್ನು, ಮೈ ಕ್ವಶನ್ ಟು ಕೆ ಪಿ ಎಸ್ ಸಿ, ರೈಟ್. ಸೊ ಇನ್ ದಿಸ್ ಪ್ಲಾಟ್ಫಾರ್ಮ್ ಐ ಆಮ್ ಆಸ್ಕಿಂಗ್ ಸಮ್ ಇಂಪಾರ್ಟೆಂಟ್ ಕ್ವಶನ್, ಆಯಿತಾ. ಮತ್ತು ಆ ಕ್ವಶನ್ಸು ನಮ್ಮ ಸ್ಟೂಡೆಂಟ್ಗೂ ಹೆಲ್ಪ್ ಆಗುತ್ತೆ, ಎಲ್ಲ ಅಪ್ಕಮಿಂಗ್ ಯಾರ್ಯಾರು ಸ್ಟೂಡೆಂಟ್ಸು ಆಸ್ಪಿರೆಂಟ್ ಬರೋ ಇದ್ದಾರೆ ಅವ್ರಿಗೂ. ನನ್ನ ಕ್ವಶನ್, ಫಸ್ಟ್ ಕ್ವಶನ್ ಏನು, ನನ್ನ ಕ್ವಶನ್,
ಮೊದಲು ಕೆ ಪಿ ಎಸ್ ಸಿ ಎಕ್ಸಾಮ್ ಯಾವ ಥರ ಆಗ್ತಿತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ. 4-5 ವರ್ಷ ತಗೋತಾ ಇತ್ತು, 3-4 ವರ್ಷ ಆಗ್ತಾ ಇತ್ತು ಒಂದು ರಿಕ್ರೂಟ್ಮೆಂಟ್ ಮುಗಿಯೋಕೆ. ಸೊ ಈಗ ನಮ್ಮ ವಿಕಾಸ್ ಅವರು ಬಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್, ವಿ ಹ್ಯಾವ್ ಟು ಸಪೋರ್ಟ್, ರೈಟ್. ಸೊ ಕೆ ಪಿ ಎಸ್ ಸಿ ಮೆಂಬರ್ ನಾನೇನಂತಂದ್ರೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದ್ರೆ, ಈಗ ಎಲ್ಲರೂ ನಾವು ಸ್ಟೂಡೆಂಟ್ ಫೇವರಲ್ಲೇ ಕೆಲಸ ಮಾಡಬೇಕು. ಈವನ್ ವಿಕಾಸರೇ ಆಗಿರಲಿ, ಕೆ ಪಿ ಎಸ್ ಸಿ ಮೆಂಬರೇ ಆಗಿರಲಿ, ಈವನ್ ನಾನು ಸುಧೀರ್ ಅಂತ ನಾನು ಇದ್ದೀನಿ, ಸೊ ನಾನು ಇರಲಿ, ಸೊ ನಾವು ಸ್ಟೂಡೆಂಟ್ ಫೇವರಲ್ಲಿ ಕೆಲಸ ಮಾಡೋಕೆ ಇಲ್ಲಿ ಬಂದಿರೋದು. ಸೊ ದಟ್ ಇದು ಮಾಡಿದ್ರೆ ಒಂದು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ಒಂದು ಹೆಸರು ಏನು ಕೆಟ್ಟಿದೆ ಕೆ ಪಿ ಎಸ್ ಇದು ಅದನ್ನು ಚೆನ್ನಾಗಾಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟು, ಎಕ್ಸಾಮ್ ಸೆಂಟರು ಮೊದಲು ಎಕ್ಸಾಮ್ ಸೆಂಟರೇ ಏನಂತಂದರೆ ಬುಕ್ ಮಾಡ್ತಾ ಇದ್ರು, ಅದನ್ನು ಅವಾಯ್ಡ್ ಮಾಡೋಕ್ಕೆ ಕೆ ಪಿ ಎಸ್ ಸಿ ನಮ್ಮ ಸೆಕ್ರೆಟರಿ ಸರ್ ಅವರು ಬರೀ ಅದು ಆಗ್ಬಾರ್ದಂತ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಕಾಲೇಜಸ್ಸಲ್ಲಿ ಇಟ್ಬಿಟ್ಟು ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆನ್ಸಿ ತಂದಿದ್ದಾರೆ ಅಂತಂದರೆ ಎಲ್ಲ ಕಡೆ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ, ರೈಟ್, ಮಾಡಿದ್ದಾರೆ. ಈಗ ನಾವು ಎಕ್ಸಾಮ್ ಕೊಟ್ಟಿದ್ದೀವಿ, ನಮಗೂ ಗೊತ್ತಿದೆ, ರೈಟ್. ಸೊ ಅದನ್ನು ಮಾಡಿದ್ದಾರೆ, ಸೊ ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಸೊ ಅದನ್ನು ಕೆ ಪಿ ಎಸ್ ಸಿಗೂ ನಾವು ಅಪ್ರಿಷಿಯೇಟ್ ಮಾಡ್ತೀನಿ, ಬರೀ ಒಬ್ರಿಗಲ್ಲ. ಸೊ ಅದಕ್ಕೆ ನಾನು ವಿಕಾಸ್ ಸರ್ಗೆ ಸಪೋರ್ಟ್ ಮಾಡ್ತೀನಿ. ಥರ್ಡ್ ಪಾಯಿಂಟು ಮತ್ತೆ ಏನಂತಂದರೆ ಆನ್ಲೈನ್ ಎಕ್ಸಾಮು, ಆನ್ಲೈನ್ ಎಕ್ಸಾಮ್ ನಾವು ಈ ಕೆ ಪಿ ಎಸ್ ಸಿ ಹಿಸ್ಟ್ರಿಯಲ್ಲೇ ಕೇಳಿಲ್ಲ. ಸೊ ವಿಕಾಸ್ ಸರ್ ಏನಂತಂದರೆ ಅದನ್ನು ಆನ್ಲೈನ್ ಎಕ್ಸಾಮ್ನ ಆನ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಲ್ರೆಡಿ ಏನಂತಂದರೆ ಡಿಪಾರ್ಟ್ಮೆಂಟ್ ಎಕ್ಸಾಮು ಆನ್ಲೈನ್ ಮಾಡಿದ್ದಾರೆ, ಸೊ ನಮಗೆ ಒಂದು ಮಾರ್ಕ್ ಟೆಸ್ಟು ಕೊಟ್ಟಿದ್ದಾರೆ, ಅದನ್ನು ಮಾಡಿ ನೋಡಿದ್ದೀವಿ ನಾವು, ಓಕೆ. ಸೊ ಆನ್ಲೈನ್ ಆದರೆ ಇನ್ನೂ ಇವೆಲ್ಲನೂ ಕಮ್ಮಿ ಆಗುತ್ತೆ, ರೈಟ್. ಸೊ ವಿಕಾಸ್ ಸರು ಇದೊಂದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕೆ ಪಿ ಎಸ್ ಸಿಲಿ, ನಾನು ಲಿಸ್ಟ್ ಮಾಡ್ತಾ ಇರೋದು ಅದಕ್ಕೆ. ಆಮೇಲೆ ಆನ್ಸರ್ ಕಿ ಬಗ್ಗೆನೂ ಒಂದು ಹೇಳ್ತೀನಿ, ನಿಮ್ಮೆಲ್ಲರಿಗೂ ಗೊತ್ತಿದೆ ಮೊದಲು ಆನ್ಸರ್ ಕಿ ಯಾವಾಗ ಬರ್ತಿತ್ತಂತ, ನನಗಂತೂ ಗೊತ್ತಿಲ್ಲ, ಓಕೆ. ನೆನಪಿರ್ತಿರಲಿಲ್ಲ ಆನ್ಸರ್ ಕಿ ಎಕ್ಸಾಮ್ ಕೊಟ್ಟಿದ್ದೀವಿ ಅಂತ, ರೈಟ್. 1-2 ತಿಂಗಳು ಆಗ್ತಾಯಿತ್ತು. ಸೊ ಇವಾಗ ಜಸ್ಟ್ ಆಫ್ಟರ್ 1-2 ಡೇಸಲ್ಲಿ ಇಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೆಕ್ರೆಟರಿ ಸರ್ ಅವರು, ಈವನ್ ಕೆ ಪಿ ಎಸ್ ಸಿ ಮೆಂಬರ್. ಬಟ್ ಸುಮ್ಮನೆ 2-3 ಮಾತುಗಳಿಗೆ ತಾರತಮ್ಯ ಮಾಡ್ಕೋಬಾರ್ದು ಅಂತ ನನ್ನದು ಒಂದು ರಿಕ್ವೆಸ್ಟ್. ನಿಮಗೆಲ್ಲರಿಗೂ ಗೊತ್ತಿದೆ ಅಡಿಷ್ನಲ್ ಲಿಸ್ಟ್ಗಳು ಎಷ್ಟು ಬಿಡ್ತಾ ಇದ್ದಾರೆ ಅಂತ, ರೈಟ್. ಅಡಿಷ್ನಲ್ ಲಿಸ್ಟು, ಆಮೇಲೆ ನೋಟಿಫಿಕೇಶನ್ ಯಾವುದಾದ್ರೂ ಬರೋದಿದ್ರೆ, ರೈಟ್, ಮೊದಲೇ ಅವರು ಏನಂತಾರೆ ಅಪ್ಡೇಟ್ ಆ ಥರ ಹೇಳ್ತಾರೆ ಎಷ್ಟು ಪೋಸ್ಟ್ ಬರ್ತಾ ಇದೆ ಅಂತ, ನೋಟಿಫಿಕೇಶನ್ ಬರೋದಿದೆ ಅಂತಾದರೂ ಹೇಳ್ತಾರೆ, ರೈಟ್. ಅಟ್ಲೀಸ್ಟ್ ಯಾವ ಡಿಪಾರ್ಟ್ಮೆಂಟ್ ಆದರೂ ಹೇಳ್ತಾರೆ, ಓಕೆ. ಸೊ ಅದಕ್ಕೆ ಅದನ್ನು ಒಂದು ಮಾಡ್ತಾ ಇದ್ದಾರೆ. ಆಮೇಲೆ ಟ್ವಿಟರ್ ಮತ್ತು ಯೂಟ್ಯೂಬಲ್ಲಿ ಈಗ ನಾನು ಕ್ಲಿಯರ್ ಆಗೋದು ಮಾತು ಹೇಳ್ತೀನಿ, ಮೊದಲು ನನಗೆ ಗೊತ್ತಿರಲಿಲ್ಲ ಕೆ ಪಿ ಎಸ್ ಸಿ ಸೆಕ್ರೆಟರಿನೂ ಇರ್ತಾರೆ ಅಂತ, ಹೌದಾಯ್ತಾ. ಸರ್ ಬಂದಮೇಲೆ ಗೊತ್ತಾಗಿದೆ ನಮಗೆ ಕೆ ಪಿ ಎಸ್ ಸಿ ಸೆಕ್ರೆಟರಿನೂ ಇರ್ತಾರೆ ಅಂತ, ರೈಟ್, ರಿಯಲಿ ಹೇಳ್ತಾ ಇರೋದು. ಸೊ ಈ ಟ್ವಿಟ್ಟರಲ್ಲಿ ಮತ್ತು ಯೂಟ್ಯೂಬಲ್ಲಿ ಏನಂತಂದರೆ ಇವರು ಸರ್ ಏನು ಮಾಡ್ತಾಯಿದ್ರು ಸೋಷಿಯಲಲ್ಲಿ ಚೆನ್ನಾಗಿತ್ತದು, ರೈಟ್. ಐ ಅಪ್ರಿಷಿಯೇಟ್ ಫಾರ್ ದಟ್ ವರ್ಕ್ ಬಿಕಾಸ್ ಎಲ್ಲರಿಗೂ ಟ್ರಾನ್ಸ್ಪರೆನ್ಸಿ ಬರೋಕೆ ಮಾಡ್ತಾಯಿದ್ರು. ಸೊ ಇವೆಲ್ಲ ಮಾಡ್ತಾಯಿದ್ದಾರೆ. ಸೊ ಈಗ ಲಾಸ್ಟಲ್ಲಿ ನಾನು ಒಂದೇ ಹೇಳ್ತೀನಿ, ಮೈ ರಿಕ್ವೆಸ್ಟ್ ಟು ಆಲ್ ಕೆ ಪಿ ಎಸ್ ಸಿ ಮೆಂಬರ್ಸ್ ಏನಂತಂದರೆ ಸಿಂಪಲ್ ಅಂದರೆ ಸಿಂಪಲ್ ಆಗಿದೆ, ತುಂಬ ಸಿಂಪಲ್ ಆಗಿದೆ, ಸಿಂಪಲ್ ಆಗಿ ಹೇಳ್ತೀನಿ ಏನಂತಂದರೆ ಸ್ಟೂಡೆಂಟ್ ಫೇವರಲ್ಲಿ ದಯವಿಟ್ಟು ಎಲ್ಲರೂ ಕೆಲಸ ಮಾಡೋಕ್ಕೆ ನಾವು ಟ್ರೈ ಮಾಡೋಣ, ರೈಟ್. ನಾವು ಸ್ಟೂಡೆಂಟ್ ಫೇವರ್ ಕೆ ಪಿ ಎಸ್ ಸಿ ಮೆಂಬರ್ಸು ಎಲ್ಲ ಅಥವಾ ನಮ್ಮ ವಿಕಾಸ್ ಅವರವರು ಸ್ಟೂಡೆಂಟ್ ಫೇವರಲ್ಲಿ ಕೆಲಸ ಮಾಡ್ತೀನಿ ಅಂತ ಅವ್ರು ಈವನ್ ಈ ಒಂದು ಪೇಪರಲ್ಲೂ ಅವ್ರು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಅಭ್ಯರ್ಥಿಗಳ ವಿಶ್ವಾಸ ಮೂಡಿಸಲು, ಆಯ್ತಾ. ನಿಮ್ಗೆ ಗೊತ್ತಿದೆ ಕೆ ಪಿ ಎಸ್ ಸಿ ಮೊದಲಿಂದ ಕರ್ಮಕಾಂಡ ಮಾಡುತ್ತೆ, ಸ್ಕ್ಯಾಮ್ ಮಾಡ್ತಾರೆ, ಕರಪ್ಷನ್ ಆಗುತ್ತೆ ಅಂತ ಎಲ್ಲ ಕಡೆ ನೋಡಿದ್ದೀವಿ, ರೈಟ್. ಎಲ್ಲ ಕಡೆ ನೋಡಿದ್ದೀನಿ, ನಾನು ನೋಡಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ಆ ಒಂದು ಕಳಂಕನ ತೆಗೆಯೋಕೆ ನಮ್ಮ ಸರ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇರೋದು, ಒಂದು ವಿಶ್ವಾಸನ, ಒಂದು ಕಾನ್ಫಿಡೆನ್ಸ್ನ ತರೋಕೆ ಮತ್ತು ಏನಂತಂದರೆ ಸ್ಟೂಡೆಂಟ್ ಫೇವರ್ಗೆ ಸ್ಟೂಡೆಂಟ್ಗೆ ಒಂದು ಕರ್ತವ್ಯ ನಿರ್ವಾಹಕವಾಗಿ ಕೆಲಸ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ, ಹೌದಾಯ್ತಾ. ಸೊ ನಾವೆಲ್ಲರೂ ಸ್ಟೂಡೆಂಟ್ ಫೇವರ್ ಕೆಲಸ ಮಾಡೋಣ. ಸೊ ಸರ್ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಸೊ ಈಗ ಏನು ಮಾಡಬೇಕು ಅಂತಂದರೆ ಈ ನನ್ನ ಒಂದು ವೀಡಿಯೋನ ನೀವೇನು ಮಾಡಬೇಕಂತಂದರೆ ಟ್ವಿಟರಲ್ಲಿ ನಾನು ಹಾಕ್ತೀನಿ, ನೀವೆಲ್ಲರೂ ರೀಟ್ವೀಟ್ ಮಾಡಿ, ರೈಟ್. ಸೊ ರೀಟ್ವೀಟ್ ಮಾಡಿ, ಸೊ ಎಲ್ಲರಿಗೂ ಇದನ್ನು ರೀಚ್ ಆಗೋ ಥರ ಮಾಡಿ, ಸೊ ದ್ಯಾಟ್ ನಾವೇನಂತಂದರೆ ನಮ್ಮ ಕೆ ಪಿ ಎಸ್ ಸಿ ಮತ್ತು ವಿಕಾಸ್ ಸರ್ ಮಧ್ಯೆ ಏನಾಗಿದೆ ಅಂತಂದರೆ ಒಂದು ಏನು ತಾರತಮ್ಯ ಆಗ್ತದೆ ಅದನ್ನು ಕಮ್ಮಿ ಮಾಡಿಬಿಟ್ಟು ಬರೀ ನಾವೇನಂತಂದರೆ ಸ್ಟೂಡೆಂಟ್ ಫೇವರಲ್ಲಿ ಕೆಲಸ ಮಾಡೋಣ. ಯಾಕೆ ಅಂತಂದರೆ ಈಗ ಮೊದಲೇ ಹೆಸರು ಕೆಟ್ಟೋಗಿದೆ ಮತ್ತು ಈ ಥರ ಎಲ್ಲ ಆಗಿಬಿಟ್ರೆ ಕಂಪ್ಲೀಟ್ ವ್ಯಾನಿಷ್ ಆಗಿಬಿಡುತ್ತೆ. ಸೊ ಆ ಥರ ಆಗೋದು ಬೇಡ, ರೈಟ್. ಬಿಕಾಸ್ ಆಫ್ ಇದ್ರ ಮೇಲೆ ಎಷ್ಟೊಂದು ಜನ ಡಿಪೆಂಡ್ ಆಗಿರ್ತಾರೆ ಎಕ್ಸಾಮ್ಸ್ ಮೇಲೆ, ನೋಟಿಫಿಕೇಶನ್ಸ್ ಮೇಲೆ, ಹೌದಾಯ್ತಾ. ಸೊ ಅದಕ್ಕೆ ನಾವು ಅದನ್ನು ಈ ಒಂದು ನನ್ನ ರಿಕ್ವೆಸ್ಟ್ ಏನಿದೆ ಅಂತಂದರೆ ನಾವು ಸ್ಟೂಡೆಂಟ್ ಫೇವರಲ್ಲಿ ಕೆಲಸ ಮಾಡೋಣ. ಈವನ್ ವಿಕಾಸ್ ಸರ್ ಅವರು ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ತುಂಬ ತುಂಬ ಅಂದರೆ ತುಂಬ ಏನಂತ ಚಿರಋಣಿ ಆಗಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈವನ್ ಕೆ ಪಿ ಎಸ್ ಸಿ ಮೆಂಬರ್ಸ್ ಅವರು
ಅವ್ರಿಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಏನಂತಂದ್ರೆ ಇನ್ನ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ಓಕೆ, ಬಟ್ ಏನಂತಂದ್ರೆ ಕೆ ಪಿ ಎಸ್ ಸಿ ಮೆಂಬರ್ಸ್ಗೆ ನಾವು ಜಾಸ್ತಿ ಹೇಳೋಕ್ಕಾಗಲ್ಲ, ಎಲ್ಲ ಆಫೀಷಿಯಲ್ಸ್ ಇರ್ತಾರೆ, ವಿಕಾಸ್ ಅವರು ಆಫೀಷಿಯಲ್ಸ್ ಇದ್ದಾರೆ. ಬಟ್ ನಮ್ಮ ರಿಕ್ವೆಸ್ಟು ನಮ್ಮ ಸ್ಟೂಡೆಂಟ್ ಕಡೆಯಿಂದ ನಾನು ಇಷ್ಟೇ ಮಾಡ್ತಾ ಇರೋದು, ದಯವಿಟ್ಟು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಿ ಕರಪ್ಷನ್ ಫ್ರೀ ಕೆ ಪಿ ಎಸ್ ಸಿನ ಇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು. ನೋಟಿಫಿಕೇಶನ್ಸ್ನ ಎಲ್ಲ ಬೇಗ ಮುಗಿಸಿ ನಮಗೆ ರಿಸಲ್ಟ್ ಕೊಡಿ, ಅಷ್ಟೇ ನಮಗೆ ಬೇಕಾಗಿರೋದು. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಯುವರ್ ಸೈಡ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಎಕ್ಸಾಮ್ ಟು ಬಿ ಕಂಡಕ್ಟೆಡ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ರಿಸಲ್ಟ್ ಟು ಬಿ ಡಿಕ್ಲೇರ್ಡ್ ವೆರಿ ಸೂನ್ ಆ್ಯಂಡ್ ದ ಲಿಸ್ಟ್ ಟು ಬಿ ರಿಲೀಸ್ ವೆರಿ ಸೂನ್. ಅಷ್ಟೇ ನಮಗೆ ಬೇಕಾಗಿರೋದು. ಆಯ್ತಾ, ನೀವು ಎಷ್ಟು ಟೈಮ್ ತೊಗೊಳ್ತೀರ ಅಷ್ಟು ಟೈಮ್ ತೊಗೊಳ್ಳಿ, ರೈಟ್? ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಟೈಮ್ ಎಷ್ಟು ಬೇಕಾಗಿದೆ ಅಷ್ಟು ತೊಗೊಳ್ಳಿ, ರೈಟ್? ವಿ ಆರ್ ರೆಡಿ ಟು ಬಿಯರ್ ದಟ್ ಒನ್. ಬಟ್ ಇದನ್ನು ಡಿಲೇ ಮಾಡಿಕೊಂಡು ಆಫೀಷಿಯಲ್ ಆಗಿ ಕೆಲಸ ಮಾಡ್ಕೊ ಅವ್ರು ಈ ಥರ ಮಾಡ್ತಾ ಇರೋ ಥರ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಕೆ ಪಿ ಎಸ್ ಸಿ ಮೆಂಬರ್ಸ್ಗೆ, ರೈಟ್? ಸೊ ವಿಕಾಸ್ ಸರ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಐ ಅಪ್ರಿಷಿಯೇಟ್ ವಿಕಾಸ್ ಸರ್. ಓಕೆ, ಸೊ ಐ ಹೋಪ್ ನಿಮ್ದೆಲ್ಲ ಈ ಒಂದು ಡೌಟ್ ಏನಿತ್ತು ಹೇಳಿದ್ದೀನಿ. ಸೊ ಎಲ್ಲರೂ ಟ್ವೀಟ್ ಮಾಡಿಬಿಟ್ಟು ಏನಂತಂದರೆ ಯಾರು ದಯವಿಟ್ಟು ಏನಂತಂದ್ರೆ ಯಾರ ವಿರುದ್ಧನೂ ಟ್ವೀಟ್ ಮಾಡೋಕ್ಕೆ ಹೋಗಬೇಡಿ. ಕೆ ಪಿ ಎಸ್ ಸಿ ಮೆಂಬರ್ಸು ಏನಂತಂದರೆ ನಮಗೋಸ್ಕರನೇ ಕೆಲಸ ಮಾಡೋಕೆ ಇಲ್ಲಿ ಬಂದಿರೋದು, ಈವನ್ ವಿಕಾಸ್ ಅವರು ನಮಗೆ ಮಾಡ್ತಾ ಇರೋದು, ಗೊತ್ತಾಯ್ತಾ? ಸೊ ಅದಕ್ಕೆ ನಾವು ವಿಕಾಸ್ ಸರ್ಗೆ ಸಪೋರ್ಟ್ ಮಾಡೋಣ, ಈವನ್ ಕೆ ಪಿ ಎಸ್ ಸಿ ಅವ್ರಿಗೂ ಸಪೋರ್ಟ್ ಮಾಡೋಣ, ಇಬ್ಬರದು ಕೋಆರ್ಡಿನೇಷನ್ ಇದ್ದರೆ ಕೆಲಸ ಬೇಗ ಆಗುತ್ತೆ. ಓಕೆ, ಐ ಹೋಪ್ ನೀವು ಎಲ್ಲರೂ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋನ ಏನಂತಂದ್ರೆ ನಾನು ಟ್ವಿಟರ್ ಮೇಲೂ ಶೇರ್ ಮಾಡ್ತೀನಿ, ಸೊ ದಟ್ ನೀವು ಎಲ್ಲರಿಗೂ ಏನಂತಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ನಾನು ಏನಾದರೂ ತಪ್ಪು ಮಾತಾಡಿದ್ರೆ ಏನಂತ ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.